ಇದು ಅಂಬೋಜಿ ದುರ್ಗ ಅಂತ ಸಾವಿರಾರು ವರ್ಷ ಹಿಂದೆ ದೇವಸ್ಥಾನ. ಯಾರೋ ಅಂಬೋಜಿ ಕುಂಬೋಜಿ ಪಾಳ್ಯಗಾರ ಕಾಲದಲ್ಲಿ ಮಾಡಿರೋ ದೇವಸ್ಥಾನ ಇದು. ಇಲ್ಲಿಗೆ ಬಂದು ಅಯ್ಯಪ್ಪನ ಪೂಜೆ ಮಾಡಿಕೊಂಡು ಹೋಗೋವ್ರಿಗೆ ಏನೋ ಕಾಯಿಲೆ ಇದ್ದರೆ ಏನನ್ನ ಏನು ಹೆಚ್ಚು ಕಮ್ಮಿ ಆಗ ಇರಲಿ, ಇಲ್ಲಿ ಹರಕೆ ಮಾಡಿಕೊಂಡು ಇಲ್ಲಿ ಒಂದು ಕಾಯಿ ಕಟ್ಬಿಟ್ಟು ಇಲ್ಲಿ ಈ ಥರ ನಡೀತಾ ಇದೆ ಅಂತ ಅಯ್ಯಪ್ಪನ ಪೂಜೆ ಮಾಡ್ಕೊಂಡು ಹೋದರೆ ಅವರು ಒಳ್ಳೆಯದಾಗಿ ಜನಕ್ಕೆ ನನಗೆ ಬೇಜಾನ ಸಪೋರ್ಟ್ ಮಾಡ್ತಾಯಿದೆ. ಒಂದು ನೆಕ್ಸ್ಟ್ ಶನಿವಾರತ್ಗೆ ನೀರಿದ್ರೆ ಒಂದು ಟೂ ವೀಲರ್ ಬರೋಂಗನ್ನ ದಾರಿ ಮಾಡ್ತೀನಿ ಅಂತ ಅರ್ಕೊ ಮಾಡ್ಕೊಂಡು ಹೋಗಿದ್ನಲ್ಲ, ನೆಕ್ಸ್ಟ್ ಶನಿವಾರ ಹತ್ರ ಬಂದು ನೋಡಿದ್ರೆ ಐದಡಿ ಮೇಲೆ ನೀರಿತ್ತಲ್ಲ, ಮಳೆ ಗಿಳೆ ಏನಿಲ್ಲಲ್ಲ, ಆ ಅಯ್ಯಪ್ಪ ಎಲ್ಲೋ ಇದೆ ಅಂತ ನಂಬಿಕೆ ಬಂತು. ಹಾಳು ಮಾಡೋಕ್ಕೆ ಮಾತ್ರ ಜಾಸ್ತಿ ಜನ. ಇಲ್ಲಿಗೆ ದಾರಿ ಮಾಡಿದ ಮೇಲೆ ನಾನು ಮನೆಗೆ ಹೋಗಿರೋದು. ಇವಾಗ ನಂದಿ ಬೆಟ್ಟಕ್ಕೆ ಇವಕ್ಕೆಲ್ಲ ಹಾವು ಗೋಪುರ ಇದೆ ಅಂದ್ ನೋಡು, ಅಂತ ದೊಡ್ಡದು ಅಂಬೋಜಿ ದುರ್ಗ. ಅಲ್ಲ, ನಮ್ಮದು ನಾರಾಯಣ ಸ್ವಾಮಿ ಅಂತ, ನಮ್ಮದು ಇಲ್ಲಿ ಪಕ್ಕದಲ್ಲಿ ಕಾವಡ್ಗೆನಳ್ಳಿ. ಇದು ಅಂಬೋಜಿ ದುರ್ಗ ಅಂತ ಸಾವಿರಾರು ವರ್ಷ ಹಿಂದೆ ದೇವಸ್ಥಾನ. ಯಾರೋ ಅಂಬೋಜಿ ಕುಂಬೋಜಿ ಪಾಳ್ಯಗಾರ ಕಾಲದಲ್ಲಿ ಮಾಡಿರೋ ದೇವಸ್ಥಾನ ಇದು. ನಮಗಂದರೆ ಯಾ ಕಾಲದಲ್ಲೂ ಇದು ನಮ್ಮ ಮನೆಯವ್ರಿಗೂ ವರ್ಷಕ್ಕೊಂದು ಸಾರಿ ಪೂಜೆ ಮಾಡೋಕ್ಕೆ ಇದು ಮಾಡ್ತಾಯಿದ್ರಂತೆ. ಜನಕ್ಕೆ ಇದು ಉಳಿಸ್ಬೇಕು. ಯಾ ಕಾಲದಲ್ಲೂ ಸಾವಿರಾರು ವರ್ಷ ಹಿಂದೆ ದೇವಸ್ಥಾನ ಅಂಬೋಜಿ ಕುಂಬೋಜಿ ಪಾಳ್ಯಗಾಲ ಮಾಡಿರೋ ದೇವಸ್ಥಾನ. ಇವಾಗ ಅಂದರೆ ದೇವಸ್ಥಾನ ಅಂದರೆ ದುಡ್ಡು ಮಾಡೋವ್ರೇ ಇರೋದು. ಏನ ಇದು ಉಳಿಸ್ಬೇಕಾದ್ರೆ ಏನೋ ಒಂದು ಅಯ್ಯಪ್ಪನ ಪೂಜೆನ ನಡಿಬೇಕಲ್ಲ. ಏನೋ ಯಾ ಕಾಲದಲ್ಲೂ ಒಂದು ಕಲ್ಲು ಇಕ್ಕಬೇಕಾದ್ರು, ಈ ಕೋಟೆ ಎಲ್ಲ ಕಟ್ಟಿದಾರಲ್ಲ, ಆ ಕೋಟೆ ಎಲ್ಲ ಒಂದು ಕಲ್ಲು ಇಕ್ಕಬೇಕಾದ್ರೆ ನಮ್ಮ ಹೆಸರು ಬರಬೇಕಂತ ಮಾಡಿಲ್ಲ ಅವ್ರು. ನಮ್ಮದೇನೋ ಇರಬೇಕು ಅಂತ ಮಾಡಿರೋಕ್ಕೋಸ್ಕರನೇ ಇದು ಅಂಬೋಜಿ ದುರ್ಗ ಅಂತ. ಅಂಬೋಜಿ ದುರ್ಗ ಅಂದರೆ ಅಯ್ಯಮ್ಮ ದೇವಸ್ಥಾನ ಎಲ್ಲೋ ಇದೆ ಅಂತೆ. ಇವಾಗ ಕೈವಾರ ತಾತ ಎಲ್ಲ ಹೇಳಿದಾರಲ್ಲ, ಅಂಬೋಜಿ ದುರ್ಗದಲ್ಲಿ ಅಮ್ಮೋರು ಹುಟ್ಟುತ್ತಾರೆ. ಅಮ್ಮೋರು ಹುಟ್ಟಿದ ಮೇಲೆ ಇದು ಒಂದು ಅಯ್ಯಮ್ಮ ಯಾವ ಕಡೆಗೆ ನೋಡಿದ್ರೆ ಆ ಕಡೆ ಒಂದು ಪಳೆ ಆಗ್ತದೆ ಅಂತ ದೊಡ್ಡವರೆಲ್ಲ ಹೇಳಿದ್ದಾರೆ. ಅದು ಲೀಸ್ಟೇ ಇದೆ. ಅದ್ರ ಬಗ್ಗೆ ಜನಕ್ಕೆ ಏನಂದರೆ ನಮ್ಮದು ಸಪೋರ್ಟು, ಜನ ಸಪೋರ್ಟ್ ಇಲ್ಲ. ಇವಾಗ ಇಂಥ ದೇವಸ್ಥಾನಕ್ಕೆ ಉಳಿಸ್ಬೇಕಾದ್ರೆ ಜನ ಸಪೋರ್ಟ್ ಬೇಕು. ಜನ ಸಪೋರ್ಟ್ ಇದ್ದರೆ ಇಂಥ ಹಳೆಯ ದೇವಸ್ಥಾನ ಸಾವಿರಾರು ವರ್ಷ ಅಂಬೋಜಿ ಕುಂಬೋಜಿ ಪಾಳ್ಯಗಾರ ಕಾಲದ ಕಟ್ಟಿರೋ ದೇವಸ್ಥಾನ ಉಳಿಸ್ಬೇಕಾದ್ರೆ ಜನ ಸಪೋರ್ಟ್ ಬಿರಬೇಕು. ರೋಡ್ ಪ್ರಾಬ್ಲಮ್ ಇದೆ, ದೇವಸ್ಥಾನ ಪ್ರಾಬ್ಲಮ್ ಇದೆ. ಹ್ಞೂ, ಇದು ಅಂಬೋಜಿ ದುರ್ಗ ಅಂದರೆ ಇದು ಒರ್ಲ ಕಲ್ಲಿದ್ದಾವೆ ನೋಡ್ಸ್ನಲ್ಲ, ರಾಗಿ ಕಲ್ಲಿದ್ದಾವೆ. ಇದು ಎಲ್ಲ ಬೇಲಿ ಗಿಡಗಳೆಲ್ಲ ಮುಚ್ಚಿಬಿಟ್ಟಿತ್ತು. ಆವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿದ್ಮೇಲೆ ಆವಾಗ ಅಲ್ಲಿ ದೊಡ್ಡ ನಂದಿ ಬೆಟ್ಟಕ್ಕೆ ಸೊರಂಗ ಇರೋದಂಥ ಕಲ್ಯಾಣ ಇದೆ, ದೊಡ್ಡವ್ರು ಹೇಳ್ತಾರೆ. ಅದ್ರ ಬಗ್ಗೆ ಅಲ್ಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಮೇಲ್ಗಡೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಇದು ಮಾಡಿದ್ವಿ. ಹೋದ್ಮೇಲೆ ಅಲ್ಲಿ ಇಬ್ಬರು ಇದ್ದು ಎಣ್ಣೆ ಕಣದ ಕಿತ್ತಾಕೆ ಟ್ರೈ ಮಾಡಿದ್ರು. ಆವಾಗ ನಮ್ಮನ್ನು ನೋಡಿಬಿಟ್ಟು ಅಭಿಷೇಕ ಮಾಡೋಕೆ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಬೈದ್ಬಿಟ್ಟು ಅವೆಲ್ಲ ತೆಗೆದುಬಿಟ್ಟು ರಾಯೆಲ್ಲ ಬಿಸಾಕಿ ಆವಾಗ ಹರಕೆ ಮಾಡ್ಕೊಂಡು ಹೋಗಿ ಬಂದ ಮೇಲೆ ಐದಡಿ ಮೇಲೆ ನೀರಿತ್ತು, ಆವಾಗ ಏನು ಮಾಡಿದೆ, ಸುಟ್ಮುಟ್ ಎಲ್ಲ ಅಲ್ಲಿವರ್ಕೆಲ್ಲ ಸುಟ್ಮುಟ್ ಗ್ರಾಮಸ್ಥರಿಗೆಲ್ಲ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ, ಈ ಥರ ಇದಾಗಿದೆ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಎಲ್ಲರನ್ನ ಕೇಳಿಕೊಂಡು ಬಂತಲ್ಲ. ಇವಾಗ ನಾನು ಹರಕೆ ಮಾಡಿಕೊಂಡು ಬಂದಾಗ ಒಂದು ನೆಕ್ಸ್ಟ್ ಶನಿವಾರತ್ಗೆ ನೀರಿದ್ರೆ ಒಂದು ಟೂ ವೀಲರ್ ಬರೋಂಗನ್ನ ದಾರಿ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡು ಹೋಗಿದ್ನಲ್ಲ, ನೆಕ್ಸ್ಟ್ ಶನಿವಾರ ಹತ್ರ ಬಂದು ನೋಡಿದ್ರೆ ಐದಡಿ ಮೇಲೆ ನೀರಿತ್ತಲ್ಲ, ಮಳೆ ಗಿಳೆ ಏನಿಲ್ಲಲ್ಲ, ಆ ಅಯ್ಯಪ್ಪ ಎಲ್ಲೋ ಇದೆ ಅಂತ ನಂಬಿಕೆ ಬಂತು. ಬಂದಮೇಲೆ ಅವ್ರನ್ನ ಇವನ್ನ ಇದು ಮಾಡಿಕೊಂಡು ಆವಾಗ ದಾರಿ ಮಾಡೋಕ್ಕೆ ಶುರು ಮಾಡಿದೆ. ಶುರು ಮಾಡಿ ಈ ಮಟ್ಟಕ್ಕೆ ಇದು ಮಾಡಿದೆ. ನಾ ಯಾರೋ ನಮ್ಮ ಮನೆಯವರು ಅವರು ಇವರು ಬಂದು ಈ ಸುಟ್ಮುಟ್ಟು ಒಂದು ಜಾತ್ರೆ ಒಂದು ಪರಿಚಯ ಆದರೆ ಹೋಗಿ ಪೂಜೆ ಮಾಡ್ತಾಯಿದ್ರಂತೆ ಹಳ್ಳಿಯವರು. ಹೋಗಿ ನಾವು ಹೋಗೋವರೆಗೂ ಪ್ರಸಾದ ಯಾರಿಗೂ ಏನು ಕೊಡಲ್ಲ. ನಮ್ಮ ಕೊರ್ತ್ಬಿಟ್ಟು ಒಂದು ಪಾಂಪ್ಲೆಟ್ ಕೊಟ್ಟು ನಮ್ಗೆ ಒರವೆ ಕೊಟ್ಬಿಟ್ಟು ಆವಾಗ ನಾವು ಕಾರ್ಯ ಮುಗಿಸ್ಕೊಂಡು ಬಂದರೆ ಕೊಂಡಕಾವಲು ತಿನ್ಮಲಪ್ಪ ಅಂತ ನಮ್ಮದು ಹೆಸರೇ. ಈ ಯಾವ ಕಾಲದಲ್ಲೂ ನಮ್ಮ ಮನೆಯವರು ನಮ್ಮ ತಾತವರು ಯಾರು ಯಾವ ಕಾಲದಲ್ಲೂ ಇದು ಕಾವಲಿದ್ರಂತೆ ಇದ್ರ ಬಗ್ಗೆ. ಇದು ಅಂಬೋಜಿ ದುರ್ಗ ಅಂದರೆ ಯಾವ ಕಾಲದಲ್ಲಿ ದೊಡ್ಡವ್ರು ಹೇಳ್ತಾರೆ ನದಿ ಹುಡ್ಕೋರು, ಈ ಕೋಟೆ ಗೀಟೆ ಎಲ್ಲ ಇದೆಲ್ಲ ಇದು ಯಾಕಂದರೆ ಹಾಳು ಮಾಡೋಕ್ಕೆ ಜಾಸ್ತಿ ಜನ, ಅದ್ರ ಬಗ್ಗೆ ಅದು ಹರಕೆ ಮಾಡ್ಕೊಂಡು ಬಂದರೆ ಐದಡಿ ನೀರಿತ್ತಲ್ಲ, ಆ ಐದಡಿ ನಮಗೊಂದು ಬಲ ಬಂತಲ್ಲ. ಆವಾಗ ನಾನೇನು ಮಾಡಿದೆ,
ಒಂದು ಎಲ್ಲರನ್ನೂ ಕರ್ಕೊಂಡು ಇದು ಬಂದಾಗ ಆವಾಗ 8 ತಿಂಗಳು ಈ ಬೆಟ್ಟದಲ್ಲೇ ಇದ್ದೆ ಸಾ. ಇದು ಬಗ್ಗೆ ನಮಗೂ ಎಲ್ಲ ಒಂದು 7 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಇದು ಮಾಹಿತಿ ಏನು, ಈ ನಾನು ಸ್ವಾಮಿ ಹೆಂಗೆ ಮಾಡ್ತಾಯಿದ್ದಾನೆ ಏನು ಹೆಂಗೆ ಅಂತ ಇದು ಮಾ ನಿಮ್ಗೆ ಇದಾಗಬೇಕಾದ್ರೆ ಈ ಬೆಟ್ಟಕ್ಕೆ ಕುರುಗಲವ್ರು ಬರ್ತಾರಲ್ಲ, 8 ತಿಂಗಳು ನನಗೆ ಊಟ ಅವ್ರದೇ, ನಮ್ಮ ಮನೆಯವ್ರಿಗೆ ಇನ್ನೇವ್ರದ್ದಲ್ಲ. ನಾನು 8 ತಿಂಗಳು ಇಲ್ಲೇ ಇದ್ದೂ ನಮ್ಮ ಮನೆಯವರು ಅವರು ನಮಗೆ ಇದಿಲ್ಲ. ಏನಂದರೆ ಈ ಬೆಟ್ಟಕ್ಕೆ ಸುಟ್ಟುಮುಟ್ಟು ಅಲ್ಲಿವರು ಬರ್ತಾರೆ ನೋಡು, ಅವರೇ ನನಗೆ ಊಟ. ಇಲ್ಲಿಗೆ ದಾರಿ ಮಾಡಿದ ಮೇಲೆ ನಾನು ಮನೆಗೆ ಹೋಗಿರೋದು. ಅಷ್ಟುವರೆಗೂ ಈ ದಾರಿ ಮಾಡೋವರೆಗೂ ಎಷ್ಟೋ ಜನನ ಕೇಳಿದೆ, ಇದು ಇಂಜಿನಿಯರ್ ಪ್ಲಾನಿಂಗ್ ಬೇಕು, ಗೌರ್ಮೆಂಟ್ ಕೊಡಬೇಕು, ಇದೇನನ್ನು ಆಗ್ತದೆ ಅಂತ. ನಾವು ಓದಿಲ್ಲ, ಇದು ಯಾವ ಥರ ಮಾಡಬೇಕು ಅಂತ ನಮಗೂ ಗೊತ್ತಿಲ್ಲ, ನಮಗೂ ಹೇಳೋರು ಇಲ್ಲ. ಆವಾಗ ನಾವೇನು ಮಾಡಿದ್ವ, ನಮಗೆ ಭಗವಂತನ ಹೆಂಗೆ ನೋಡಿಸ್ತನೋ ಹಂಗೆ ಬಾವುಟ ಊನಿದ್ದೀನೋ, ಕೆಳಗಡೆಗೆ ಅವನು ಎಲ್ಲ ಇಟ್ಬಿಟ್ಟು ಕೆಳಗಡೆಗೆ ಹೋಗೋದು ನಾನು ಡೀಸೆಲ್ ಎತ್ಕೊಂಡು ಬರೋದು. ಇವಾಗ ನೆಟ್ಟಲ್ಲಿ ನೋಡ್ರೆ ಈ ಬೆಟ್ಟಕ್ಕೆ ಎಷ್ಟು ದಾರಿ ಮಾಡಿದ್ದಾನೆ, ಎಷ್ಟು ಡೀಸೆಲ್ ಕ್ಯಾನ್ ಎತ್ಕೊಂಡು ಬಂದಿರೋದೆ. ನಾವೇನು ಗಾಡಿ ಇಲ್ಲ ಏನಿಲ್ಲ, ಅವಾಗ ಕೆಳಗಡೆ ಉಪ್ರಪೇಟೆ ಕ್ವಾನಪಲ್ ಹತ್ರ 42 ಲೀಟ್ರ್ ಎತ್ಕೊಂಡೋದು, ಎಲ್ಲಿ ಜೆ ಸಿ ಬಿ ಇಟ್ಟರೆ ಅಲ್ಲಿ ಎತ್ಕೊಂಡು ತಗೊಂಡು ಬಂದು ಕೊಡೋದು. ಈ ಥರ ಮಾಡಿ ಈ ದೇವಸ್ಥಾನ ಉಳಿಸ್ತಾ ಇರೋದು. ಇವಾಗ ಡೈಲಿ ನಾನು ಮನೆ ಹತ್ರಕ್ಕೆ ಡೈಲಿ ಟೌನ್ಗೆ ಹೋಗೋನು. ನಾನು 7 ವರ್ಷದಿಂದ ನಾನು 6 ವರ್ಷ 7 ವರ್ಷಕ್ಕೆ ಬೀಳ್ತಾಯಿದ್ದೆ. ಇವತ್ತಿಗೂ ಒಂದು 1/2 ಗಂಟೆಯಲ್ಲಿ ಟೌನಲ್ಲಿ ಇರೋಲ್ಲ ನಾನು. ಬೆಳಗ್ಗೆ 6 ಗಂಟೆಗೆ ಎದ್ದೇಳಿದ್ರೆ 6 ಗಂಟೆಗೆ ಇಲ್ಲಿರಬೇಕು, 6 ಗಂಟೆಗೆ ನಾನು ಇಲ್ಲಿರಬೇಕು, ಸಾಯಂಕಾಲ 7 ಗಂಟೆಗೆ ಇಲ್ಲಿ ಎಲ್ಲರಿಗೂ ಹೇಳಿಬಿಟ್ಟು ಇದೆಲ್ಲ ನೋಡ್ಕೊಳಕ 6 ಗಂಟೆಗೆ ಇಲ್ಲಿ ಇದು ಮಾಡಬೇಕು. ಅದು ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ ಅಂಬೋಜಿ ದುರ್ಗ ಅಂದರೆ ಅಂಬೋಜಿ ಕುಂಬೋಜಿ ಪಾಳ್ಯಗ ಇದ್ರಿ ಮಾ ಆಡಿರೋ ಇದು ಅವ್ರದ್ದೇ ಇದೆಲ್ಲ. ಅವಾಗ ಈ ಕೆಳಗಡೆ ಇದೆ ಕಾಂಪೌಂಡು, ಇದೆ ಕೋಟೆ ರೌಂಡು, ಇದ್ರ ಊರು ಬಾಕ್ಲ ಸುಡ ಆ ಗಿಡ ಹತ್ರ ಇದೆ. ಅಯ್ಯಮ್ಮ ಅಂಬೋಜಿ ದುರ್ಗ ಅಂದರೆ ಅಯ್ಯಮ್ಮ ದೇವಸ್ಥಾನ ಎಲ್ಲೋ ಇದೆ ಅಂತೆ, ಇಲ್ಲಾಂದರೆ ನಾವಿಟ್ಟಿರೋ ಹೆಸರಲ್ಲ ಇದು. ಯಾವ ಕಾಲದಲ್ಲೋ ಅಂಬೋಜಿ ದುರ್ಗ. ಇವಾಗ ನಂದಿ ಬೆಟ್ಟಕ್ಕೆ ಇವಕ್ಕೆಲ್ಲ ಆವು ಗೋಪುರ ಇದೆ ಅಂದ್ ನೋಡು, ಅಂತೂ ದೊಡ್ಡದು ಅಂಬೋಜಿ ದುರ್ಗ. ಮುಂದಕ್ಕೆ ನಾನು ಶುರು ಮಾಡೋಕೆ ಪೂಜೆ ಶುರು ಮಾಡೋಕೆ ಎಲ್ಲ ಅಚ್ಚಕರನ್ನೆಲ್ಲ ನಡ್ಕೊಂಡು ಡೈಲಿ ಶನಿವಾರ ಪೂಜೆ ಮಾಡೋಕೆ ಶುರು ಮಾಡಿದ್ನಿ. ಇದು ಯಾವ ಕಾಲದಲ್ಲೂ ನಾವು ವಾಸ್ತು ಎಲ್ಲ ನೋಡಿದ್ಮೇಲೆ ನಿನ್ ಇವಾಗ ತಿರುಪ್ತಿಯಲ್ಲಿ ಹೆಂಗಿದೆ ಆ ಥರ ಮೆಟ್ಲು ಮಾಡಬೇಕು ಅಂತಲೂ ನಮ್ಗೆ ಇದಿದೆ. ಆ ಥರ ನಡ್ಕೊಂಡು ಇಲ್ಲಿ ನಡ್ಕೊಂಡು ಬಂದು ಎಲ್ಲ ನಾನು ಎತ್ಕೊಂಡು ಬರ್ತಾಯಿದ್ದೆ, ಅಚ್ಚಕ್ಕೆ ಬರ್ತಾಯಿದ್ರು. ಡೈಲಿ 500 ರೂಪಾಯಿ ಕೊಡ್ತಾಯಿದ್ದೆ, ಇಲ್ಲಿ ಪೂಜೆ ಮಾಡಿದ್ರೆ 500 ರೂಪಾಯಿ ಕೊಡ್ತಾಯಿದ್ದೆ ಎಲ್ಲ ತಗೊಂಡು ಬಂದು. ಆ ಥರ ಒಂದು ವರ್ಷ ಮಾಡಿಸ್ದೆ. ಆಮೇಲೆ ದಾರಿ ಎಲ್ಲ ಆಯಿತು. ಆಮೇಲೆ ಅವ್ರು ಕೇಳಿಕೊಂಡೆ ನಾನು, ಸ್ವಾಮಿ ಎಲ್ಲ ನಾನು ತರ್ತೀನಿ, ನೀನೇನು ತರಬೇಡ, ನೀವು ಡೈಲಿ ಇಲ್ಲಿ ಪೂಜೆ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ, ತಿರುಗಿ ಬೆಳಗ್ಗೆ ಕರ್ಕೊಂಡು ಬರ್ತೀನಿ, ನಿಂದೇನಿಲ್ಲ, ಇಲ್ಲಿ ಪೂಜೆ ಮಾಡಬೇಕು ಅಂತ ಇದು ಮಾಡಿದೆ. ಎಲ್ಲಪ್ಪ ಹೆಂಗೆ ಏನಪ್ಪ ಸ್ವಾಮಿ ಇವತ್ತು ಸಂಬಳ ಇಲ್ಲ ಅಂತೀಯ, ಭಕ್ತಾದ್ರೆ ಎಷ್ಟೋ ಜನ ನಿನಗೆ ಸಪೋರ್ಟ್ ಮಾಡೋರು ಬರ್ತಾರೆ, ನಿನ್ನ ಉಳಿಸ್ತಾರೆ, ಇಲ್ಲಿ ಪೂಜೆ ಮಾಡೋ ನಿನಗೆ ಒಳ್ಳೇದಾಗುತ್ತಂತ ಕೇಳಿಕೊಂಡೆ. ಇವಾಗ ಮಾಡ್ತಾಯಿದ್ದಾನೆ ಅದು ಸಿನಿಮಾದನ್ನ ತುಂಬ ಮೆಹರಾವನ್ನ ತೊಳ್ಕೊಂಡಿದ್ದಾನಲ್ಲ, ಇಲ್ಲಿಗೆ ಬಂದು ಅಯ್ಯಪ್ಪನ ಪೂಜೆ ಮಾಡಿಕೊಂಡು ಹೋಗೋವ್ರಗ ಈ ಏನೋ ಕಾಯಿಲೆ ಇದ್ದರೆ ಏನನ್ನು ಏನು ಹೆಚ್ಚು ಕಮ್ಮಿ ಆಗಿ ಇರಲಿ, ಇಲ್ಲಿ ಅರಕೆ ಮಾಡಿಕೊಂಡು ಇಲ್ಲಿ ಒಂದು ಕಾಯಿ ಕಟ್ಬಿಟ್ಟು ಇಲ್ಲಿ ಈ ಥರ ನಡೀತಾ ಇದೆ ಅಂತ ಅಯ್ಯಪ್ಪನ ಪೂಜೆ ಮಾಡ್ಕೊಂಡು ಹೋದ್ರೆ ಅವರು ಒಳ್ಳೆಯದಾಗಿ ಜನಕ್ಕೆ ನನಗೆ ಬೇಜಾನ ಸಪೋರ್ಟ್ ಮಾಡ್ತಾಯಿದೆ. ಇವಾಗ ನಾವು ಬಂದಿದ್ವಿ ಈ ದೇವಸ್ಥಾನಕ್ಕೆ, ನಮಗೇನೋ ನಮಗೂ ಆರೋಗ್ಯ ಚೆನ್ನಾಗಿ ಆಗಿ ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ನಮಗೇನೋ ಒಂದು ಅನುಕೂಲ ಮಾಡ್ತೀವಿ ಅಂತ ಕೇಳ್ತಾರಲ್ಲ, ಆ ಥರ ಬೇಜಾನು ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಯ್ಯಪ್ಪನ ಹತ್ರಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ಅರಕೆ ಮಾಡಿಕೊಂಡು ಹೋದರೆ ಇವತ್ತು ಈ ಬೆಳಗ್ಗೆ ಬರಬೇಕಾದ್ರೆ ಭಕ್ತಾದ್ರಿಂದನೇ ಆ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ. 15,000 ಗಿಡ ಹಾಕಿದ್ದೀನಿ ಈ ಬೆಟ್ಟದಲ್ಲಿ ನಾನು ಬಂದಾಗಿನಿಂದ, 15,000 ಗಿಡ ಹಾಕಿದ್ದೀನಿ. ಏನು ಅವ್ ನೀವು ಯಾಕಂದರೆ ಇದು ಫಾರೆಸ್ಟ್ ಅವರು ಹಾಕೋ ಕೆಲಸ ಇದು, ಆದ್ರೂ ಈ ಬೆಟ್ಟದಲ್ಲಿ ಆಗಲ್ಲ ಅಂದ್ರೆ ಅಲ್ಲ, ಬೆಟ್ಟದಲ್ಲಿ ಬೆಳೆಸಿ ನೋಡಿಸ್ಬೇಕು ಅಂತ.